ಟ್ರಾನ್ಸ್ಜೆಂಡರ್ ಬಿಲ್ಲನ್ನು ಹಿಂಪಡೆಯುವಂತೆ ಒತ್ತಾಯಿಸಿ ಮಂಗಳಮುಖಿಯರು ಪ್ರತಿಭಟನೆ ನಡೆಸಿದರು. ನಗರದ ಅಂಬೇಡ್ಕರ್ ವೃತ್ತದಿಂದ ತಹಶೀಲ್ದಾರ್ ಕಚೇರಿಯವರೆಗೂ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಮಂಗಳಮುಖಿಯರು ಕೇಂದ್ರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಲೋಕಸಭೆಯಲ್ಲಿ ಟ್ರಾನ್ಸ್ಜೆಂಡರ್ ಬಿಲ್ಲನ್ನು 77 ತಿದ್ದುಪಡಿ ಸಮೇತ ಅನುಮೋದನೆ ನೀಡಲಾಗಿದೆ. ಈ ಬಿಲ್ ಮಾನವ ಕಳ್ಳ ಸಾಗಾಣಿಕೆ ಸೇರಿದಂತೆ ಹಲವು ನಿಬಂಧನೆಗೊಳಪಟ್ಟಿದ್ದು ಭಾರತದ ಸಂವಿಧಾನ ಸಿದ್ಧಾಂತಕ್ಕೆ ವಿರುದ್ಧವಾಗಿದೆ. ಈಗಾಗಲೇ ಭಾರತೀಯ ದಂಡ ಸಂಹಿತೆ ಸೆಕ್ಷನ್ 379 ಹಾಗೂ 370A ಅಡಿಯಲ್ಲೂ ಮಾನವ ಕಳ್ಳ ಸಾಗಾಣಿಕೆ ಹಾಗೂ ಲೈಂಗಿಕ ದುರ್ಬಳಕೆ ಮಾಡಿಕೊಳ್ಳುವುದಕ್ಕೆ ಶಿಕ್ಷೆ ಇದ್ದು ಈ ಬಿಲ್ ಅನವಶ್ಯಕವಾಗಿದೆ. ಹೀಗಾಗಿ ಟ್ರಾನ್ಸ್ಜೆಂಡರ್ ವ್ಯಕ್ತಿಗಳ ಬಿಲ್ 2018 ಮತ್ತೊಮ್ಮೆ ಕೂಲಂಕುಷವಾಗಿ ಪರಿಶೀಲಿಸಿ ಸುಪ್ರೀಂಕೋರ್ಟ್ ತೀರ್ಪಿಗೆ ಪೂರಕವಾಗಿ ಹಾಗೂ ಸಂಸದೀಯ ಸ್ಥಾಯಿ ಸಮಿತಿಯ ಮುಂದೆ ಟ್ರಾನ್ಸ್ಜೆಂಡರ್ ಸಮುದಾಯವು ನೀಡಿರುವ ಅಭಿಪ್ರಾಯ ಒಳಗೊಂಡಿರುವಂತೆ ಮತ್ತೊಮ್ಮೆ ಟ್ರಾನ್ಸ್ ಬಿಲ್ಲನ್ನು ಮಂಡಿಸಬೇಕು ಎಂದು ಒತ್ತಾಯಿಸಿದರು. ಡಿಸೆಂಬರ್ನಲ್ಲಿ ಲೋಕಸಭೆಯಲ್ಲಿ 2 ಬಿಲ್ಗಳು ಪಾಸ್ ಆಗಿದೆ, ಒಂದು ಟ್ರಾನ್ಸ್ಜೆಂಡರ್ ಪರ್ಸನ್ಸ್ ಬಿಲ್ ಮತ್ತೆ ಇನ್ನೊಂದು ಟ್ರಾನ್ಸ್ಜೆಂಡರ್ ಬಿಲ್. ಇದು ರಾಜ್ಯಸಭೆಯಲ್ಲಿ ಪಾಸ್ ಆಗುತ್ತೆ ಅಂತ ನಮಗೆ ವಿಷಯ ತಿಳಿದಾಗ ದೇಶಾದ್ಯಂತ ನಾವು ಪ್ರತಿಭಟನೆ ಮಾಡಿದ್ವಿ. ಕಾರಣ ಇಷ್ಟೇ, ಟ್ರಾನ್ಸ್ಜೆಂಡರ್ ಬಿಲ್ನಲ್ಲಿ 3 ಮುಖ್ಯವಾದಂಥ ಲೋಪದೋಷಗಳಿವೆ. ಒಂದು, ಭಿಕ್ಷಾಟನೆಯನ್ನು ಅಪರಾಧ ಅಂತ ಮಾಡಿದ್ದಾರೆ. ಇನ್ನೊಂದು, ನಾವು ನಮ್ಮ ಪೇರೆಂಟ್ಸ್ ಜೊತೆಯಲ್ಲೇ ಇರಬೇಕು ಇಲ್ಲಾಂದ್ರೆ ಬೆಗರ್ ಕಾನೂನಲ್ಲಿ ಇರಬೇಕು. ಮೂರನೇದು, ನಮ್ಮ ಜೆಂಡರ್ ಐಡೆಂಟಿಟಿ ನಮ್ಮ ಕೈಯಲ್ಲಿಲ್ಲ. ಯಾರು ಆಪರೇಷನ್ ಆಗಿದೆ ಅವ್ರು ಮಾತ್ರ ಟ್ರಾನ್ಸ್ ವುಮೆನ್ ಅಥವಾ ಮಹಿಳೆ ಅಂತ ಗುರುತಿಸ್ಕೊಳ್ಬೇಕು ಅಂತ ಇದ್ದಾರೆ. ಇದು ನಾಸಾ ಜಡ್ಜ್ಮೆಂಟ್ 2014 ಏನು ಬಂತು, ಅದರ ವೈಲೇಷನ್ ಆಗಿದೆ. ಟ್ರಾಫಿಕಿಂಗ್ ಬಿಲ್ನಲ್ಲಿ ಅವರು ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, ಹಾರ್ಮೋನ್ ತಗೊಳ್ಳೋದು ಅಪರಾಧ ಅಂತ. ಗಂಡಾಗಿ ಹುಟ್ಟಿ ಹೆಣ್ಣಾಗಿ ಪರಿವರ್ತನೆ ಆಗುವಂತಹ ಪ್ರಕ್ರಿಯೆಯಲ್ಲಿ ನಾವು ಹಲವಾರು ರೀತಿಯ ಹಾರ್ಮೋನ್ಗಳನ್ನು ತಗೊಳ್ತೇವೆ. ಇದು ನಮ್ಮ ಸ್ವಇಚ್ಛೆಯಿಂದ ಭಿಕ್ಷಾಟನೆ ಮಾಡ್ತಾ ಇದ್ದೀವಿ. ಕಾರಣ ನಮಗೆ ಪ್ರೈವೇಟ್ ಸೆಕ್ಟರ್ ಅಥವಾ ಗೌರ್ಮೆಂಟ್ ಸೆಕ್ಟರ್ ಅನ್ನು ಉದ್ಯೋಗ ಸಿಗ್ತಾ ಇಲ್ಲ. ಅದನ್ನು ಮೊದಲು ಸರ್ಕಾರ ಮಾಡಬೇಕಾಗಿತ್ತು. ಆದರೆ ಈ ಟ್ರಾಫಿಕಿಂಗ್ ಬಿಲ್ ಮತ್ತೆ ಟ್ರಾನ್ಸ್ಜೆಂಡರ್ ಬಿಲ್ನಲ್ಲಿ ಭಿಕ್ಷಾಟನೆ ಅಪರಾಧ ಅಂತ ಮಾಡಿದ್ದಾರೆ. ಇದನ್ನು ನೀವು ಭಿಕ್ಷಾಟನೆ ಅನ್ಬೋದು, ನಾವು ಇದಕ್ಕೆ ಪವಿತ್ರವಾದಂಥ ಬದಾಯಿ ಬಸ್ತಿ ಅಂತ ಕರಿತೀವಿ. ಇದಕ್ಕೆ 100 ವರ್ಷಗಳ ಇತಿಹಾಸ ಇದೆ. ಅಪ್ಪ ಅಮ್ಮನಿಂದ ಕುಟುಂಬದಿಂದ ಹೊರಗಡೆ ಬಂದಂಥ ನಾವು ನಮ್ಮ ಗುರುಗಳ ಜೊತೆ ಬದುಕಿದೆ, ಇನ್ನೆಲ್ಲಿ ಬದುಕಬೇಕು, ಬೀದಿನಲ್ಲಿ ಬದುಕಕ್ಕಾಗತ್ತಾ? ಈ ಒಂದು ಈ ಬಿಲ್ ನಮಗೆ ಬೇಕಾಗಿಲ್ಲ. ಈ ಬಿಲ್ನಲ್ಲಿ ಇರ್ತಕ್ಕಂಥ ಒಂದು ಲೋಪದೋಷಗಳ ಸರಿಪಡಿಸಬೇಕು. ಆದರೆ ಒಂದು ಒಳ್ಳೆ ಸುದ್ದಿ ಅಂತಂದರೆ 28 ಕೇಂದ್ರ ಸರ್ಕಾರ ಒಂದು ಹೇಳಿಕೆಯನ್ನು ಕೊಟ್ಟಿದೆ, ಸೆಲೆಕ್ಟ್ ಕಮಿಟಿಗೆ ಇದನ್ನು ವರ್ಗಾವಣೆ ಮಾಡ್ತಾ ಇದ್ದೀವಿ ಅಂತ. ಆದರೆ ನಾವು ಹೇಳ್ತಾ ಇರೋದು ಜಿಲ್ಲಾ ಮಟ್ಟದಲ್ಲಿ ಸಮುದಾಯದವರೊಂದಿಗೆ, ಕೇವಲ ಕೆಲವು ಸಮುದಾಯದವರೊಂದಿಗೆ ಅಲ್ಲ, ಎಲ್ಲ ಸಮುದಾಯದವರೊಂದಿಗೆ ಕನ್ಸಲ್ಟೇಷನ್ಸ್ ಆಗಬೇಕು. ಈ ಬಿಲ್ಲಲ್ಲಿ ಏನು ತಿದ್ದುಪಡಿಗಳಾಗಬೇಕು ಅಂತ ನಾವು ಹೇಳ್ತೇವೆ. ಅದನ್ನು ನೀವು ತಿದ್ದುಪಡಿ ಮಾಡಿ ನಂತರ ರಾಜ್ಯಸಭೆಯಲ್ಲಿ ಪಾಸ್ ಮಾಡಿ ಇದನ್ನು ಕಾಯ್ದೆಯಾಗಿ ಪರಿವರ್ತನೆ ಮಾಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ನಮಸ್ಕಾರ. ನನ್ನ ಹೆಸರು ನಿಶಾ ಗೌಡ ಅಂತ, ನಾನು ಹ್ಯೂಮನ್ ರೈಟ್ಸ್ ಆಕ್ಟಿವಿಸ್ಟ್. ಥ್ಯಾಂಕ್ ಯು. ಟ್ರಾನ್ಸ್ಜೆಂಡರ್ ಬಿಲ್ ಬಗ್ಗೆ ಬಂದಿದೆ, ಮಾನವ ಹಕ್ಕು ಕಳ್ಳ ಸಾಗಾಣಿಕೆ ಮತ್ತೆ ಟ್ರಾನ್ಸ್ಜೆಂಡರ್ ಬಿಲ್ ಅಂತ 2 ವಿಷಯ ಬಂದಿದೆ. ಅದರಲ್ಲಿ ಒಂದು, ನಾವು ಭಿಕ್ಷಾಟನೆ ಮಾಡಬಾರ್ದು, ಒಂದು ಗುರು ಚೈಲನ ಹತ್ರ ಇರಬಾರ್ದು, ಚೈಲಗಳ ಗುರುನ ಹತ್ರ ಇರಬಾರ್ದು, ಮತ್ತು ಒಂಥರ ಅಂದರೆ ಒಂಥರ ವಿಭಿನ್ನ ವಿಭಿನ್ನ ಇದನ್ನು ಇಲ್ಲಿ ಸೇರಿಸ್ತಾ ಇದ್ದಾರೆ. ಈ ಥರ ಆದರೂ ಜೀವನ ಮಾಡೋದು ಕಷ್ಟ. ಇವಾಗಲ್ಲ, ಅವಾಗ ರಾಜರ ಕಾಲದಿಂದ ನಾವು ನಮ್ಮ ಗುರು ಉಪವಾಸ ಅಂತೇಳಿ ಜೀವನ ಮಾಡ್ತಾ ಬಂದಿದ್ದೀವಿ. ಇವರು ಈ ಥರ ಆ ಥರ ಮಾಡ್ತೀವಿ ಈ ಥರ ಮಾಡ್ತೀವಿ ಮಾಡೋಕ್ಕಾಗಲ್ಲ.